ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಡಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಡೈಲಿ ಪ್ರಾಕ್ಟೀಸ್ ವರ್ಕ್ಶೀಟ್ಗಳನ್ನು ನೋಡೋಣ ಬನ್ನಿ ಆಲ್ರೆಡಿ ನಾನು ಡೈಲಿ ಪ್ರಾಕ್ಟೀಸ್ ವರ್ಕ್ಶೀಟ್ಗಳನ್ನು ತುಂಬ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಈ ವಿಡಿಯೋನ ನೋಡಿದ ನಂತರದಲ್ಲಿ ನೀವು ಅದನ್ನು ಹೋಗಿ ಚೆಕ್ ಮಾಡ್ಬೋದು ಅದರಲ್ಲೂ ಸಹ ನಿಮಗೆ ತುಂಬ ಐಡಿಯಾಗಳು ಸಿಗುತ್ತೆ ಸೊ ನೀವು ಈ ವಿಡಿಯೋನ ನೋಡೋಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮನೆಯಲ್ಲೇ ಇರಿ ಸೇಫ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ವರ್ಕ್ಶೀಟ್ ಇವತ್ತಿನ ಮಗು ಎ ಬಿ ಸಿ ಡಿ ಆಲ್ರೆಡಿ ಕಲಿತಿರ್ತಾರೆ ಎ ಬಿ ಸಿ ಡಿ ನ ಒಂದು ಆರ್ಡರ್ ಅಲ್ಲಿ ಬರ್ಗಿ ಅದನ್ನ ಕಲಿಬೇಕಾಗತ್ತೆ ಯಾವ್ದು ಫಸ್ಟ್ ಬರುತ್ತೆ ಯಾವ್ದು ಅಂತ ಈಗ ನಾನು ರ್ಯಾಂಡಮ್ ಆಗಿ ಒಂದಿಷ್ಟು ಲೆಟರ್ ಗಳನ್ನ ಕೊಟ್ಟಿದ್ದೀನಿ ಇದೇ ಲೆಟರ್ನೇ ಕೊಡಬೇಕು ಅಂತಿಲ್ಲ ನಾವು ಯಾವ ಲೆಟರ್ಸ್ನಾರು ಕೊಡ್ಬೋದು ಈಗ ಎ ಬಿ ಸಿಡಿನೇ ಉಲ್ಟಾ ಬರದು ಅದನ್ನ ಸೀದಾ ಕರೆಕ್ಟ್ ಆಗಿ ಆರ್ಡರ್ ಅಲ್ಲಿ ಬರೀದೆ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಾಗಿದ್ರೆ ಸ್ವಲ್ಪ ದೊಡ್ಡವರಾದಾಗ ಈ ತರ ಕೊಡ್ಬೋದು ಸೊ ಇಲ್ಲಿ ಎಲ್ಲ ಇದನ್ನು ಏನು ಮಾಡಿದ್ದೀನಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ ಕೆಲವೊಂದು ಸ್ಟಾರ್ಟಿಂಗ್ ಲೆಟರ್ಸ್ ಇದೆ ಕೆಲವೊಂದು ಎಂಡ್ ಲೆಟರ್ಸ್ ಇದೆ ಮಿಕ್ಸ್ ಅಂಡ್ ಮ್ಯಾಚ್ ಕೊಟ್ಟಾಗ ಮಗು ಏನು ಮಾಡ್ತೀನಿ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಎ ಟು ಝೆಡ್ ರಿಪೀಟ್ ಮಾಡ್ತಾ ಹೋಗ್ತೇವೆ ಯಾವ ಲೆಟರ್ ಫಸ್ಟ್ ಬರುತ್ತೆ ಯಾವ ಲೆಟರ್ ನೆಕ್ಸ್ಟ್ ಬರುತ್ತೆ ಅನ್ನೋದನ್ನ ಸೊ ಒಂದು ಹತ್ತು ಸತಿನಾರು ಎ ಬಿ ಸಿ ಡಿ ಮಗು ರಿಪೀಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ತರದ ಆಕ್ಟಿವಿಟೀಸ್ ಪ್ಲಸ್ ಇದರಿಂದ ಮಕ್ಕಳ ಬ್ರೈನು ಸಹ ಆಕ್ಟಿವ್ ಆಗುತ್ತೆ ಹಾಗಾಗಿ ಈ ತರದ ಆ್ಯಕ್ ವರ್ಕ್ಶೀಟ್ಗಳನ್ನು ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಇಲ್ಲಿ ಎಮ್ ಎನ್ ಝೆಡ್ ಎ ಅಂತ ಕೊಟ್ಟಿದ್ದೀನಿ ಸೊ ಎಮ್ ಎನ್ ಝೆಡ್ ಎಲ್ಲಿ ಫಸ್ಟ್ ಬರೋದು ಯಾವುದು ಎ ಆಮೇಲೆ ಎಮ್ ಎನ್ ಝೆಡ್ ಸೊ ಈ ತರ ಮಗು ನೋಡಿ 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 ವರ್ಕ್ಶೀಟ್ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ವರ್ಕ್ಶೀಟು ಅಡಿಷನ್ನು ಸೊ ಅಡಿಷನ್ನಲ್ಲಿ ನಲ್ಲಿ ಕೊಡಬೇಕಾದ್ರೆ ಸಾಮಾನ್ಯ ಯು ಕೆ ಜಿ ಮಕ್ಳು ಏನಿರ್ತಾರಲ್ಲ ಅವ್ರಿಗೆ ಆದಷ್ಟು ಟೆನ್ ಡಿಜಿಟ್ಸ್ ಒಳಗೇನೆ ಕೊಡ್ತಾರೆ ಇವನ್ ಜಾಸ್ತಿ ಕೊಡ್ಬೋದು ಇಲ್ಲ ಅಂತಲ್ಲ ಹಂಡ್ರೆಡ್ ವರ್ಗು ಕೊಡಬಹುದು ಬಟ್ ಈಗ ಅವ್ರಿಗೆ ಇನ್ನು ಕ್ಯಾರಿ ಮೆಥಡ್ ನ ಹೇಳ್ಕೊಟ್ಟಿರೋದಿಲ್ಲ ಅದೇನಿದ್ರು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಈವನ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೂ ಅದನ್ನ ಆಫ್ಟರ್ ಅ ಸೆಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಒಂದು ಸೆಮ್ ವರ್ಗು ಅವ್ರಿಗೆ ಯು ಕೆಜಿ ದೇ ರೆಪಿಟೇಷನ್ಸ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಏನ್ ಮಾಡಬೇಕು ನಾನು ಜಸ್ಟ್ ಫೈ ಇಂದ ಎಲ್ಲಾ ಮೇಲ್ಗಡೆ ನೋಡಿ ಫೈನೇ ಕೊಟ್ಟಿದ್ದೀನಿ ಕೆಳಗಡೆ ಮಾತ್ರ ಝೀರೋ ಟು ನೈನ್ ಡಿಜಿಟ್ಸ್ ನ ಸೊ ಇವಾಗ ಏನಾಗುತ್ತೆ ಮಗುಗೆ ಫೈ ಜೊತೆ ಬೇರೆ ಆಡ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಇದು ಬರೀ ಜೊತೆಗೆ ಜೊತೆಗಂತಲ್ಲ ಯಾವುದೇ ನಂಬರ್ಸ್ ಸಹ ಇದೇ ತರದಲ್ಲಿ ಮಾಡಬಹುದು ಇನ್ನ ನೆಕ್ಸ್ಟ್ ವರ್ಕ್ಶೀಟು ಕನ್ನಡ ರೈಟಿಂಗ್ ಕನ್ನಡ ಅ ಟು ಎಂ ಅಹರ್ಗು ಸೊ ಇಲ್ಲಿ ನಾನು ಒಂದೇ ಸತಿ ಮಗುಗೆ ಬರೆಯೋದಕ್ಕೆ ಕೊಟ್ಟಿದ್ದೀನಿ ಪ್ರತಿದಿನ ಬರೀಬೇಕಾದ್ರೆ ನಾಲ್ಕು ನಾಲ್ಕು ಸತಿ ಐದೇ ಸತಿ ಅದನ್ನೇ ಬರೀಬೇಕು ಅಂದಾಗ ಸ್ವಲ್ಪ ಮಗು ಹಿಂಸೆ ಅಂತ ಅನ್ನಿಸ್ಬೋದು ಹಾಗಾಗಿ ಒಂದು ಸತಿ ಬರದ್ರೆ ಸಾಕು ಅಂತ ಕೊಟ್ಟಿರೋಂಥದ್ದು ಇನ್ನ ನೆಕ್ಸ್ಟ್ ಕಂಪ್ಲೀಟ್ ದ ಪ್ಯಾಟರ್ನ್ ಇಲ್ಲಿ ಆಲ್ರೆಡಿ ನಾನು ಕೆಲವೊಂದು ಪ್ಯಾಟರ್ನ್ ಕೊಟ್ಟಿದ್ದೀನಿ ಮಗು ಆ ಪ್ಯಾಟರ್ನ್ ಇಲ್ಲಿ ಕಂಪ್ಲೀಟ್ ಮಾಡಬೇಕು ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಸೊ ಇಲ್ಲಿ ಪ್ಯಾಟ್ರನ್ಗಳನ್ನು ಕೊಡ್ಬೇಕಾರೆ ನಾವು ಆಲ್ರೆಡಿ ನನ್ನ ಪ್ಯಾಟರ್ನ್ ಬಗ್ಗೆನೂ ಸಹ ಒಂದು ವಿಡಿಯೋ ಮಾಡಿದ್ದೀನಿ ನೀವೇನು ಅದನ್ನ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಆದ ನಂತರದಲ್ಲಿ ಅದನ್ನ ನೋಡಬಹುದು ಕಂಪ್ಲೀಟ್ ಆಗಿ ಪ್ಯಾಟರ್ನ್ ಹೇಗಿರುತ್ತೆ ಹೇಗ್ ಮಾಡಬೇಕು ಅನ್ನೋದನ್ನು ಸಹ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ಇಲ್ಲಿನೂ ಅಷ್ಟೇ ಸರ್ಕಲ್ ಸ್ಟಾರು ಸರ್ಕಲ್ ಸ್ಟಾರು ಸರ್ಕಲ್ ಸ್ಟಾರು ಸೊ ಇದು ಕಂಟಿನ್ಯೂ ಆಗಬೇಕು ಅದನ್ನ ಮಗು ಮಾಡಬೇಕು ಹಾಗೇನೆ ಇಲ್ಲಿನೂ ಸಹ ನಾನು ಈಸಿಯಾಗಿ ನೇ ಕೊಟ್ಟಿರೋದು ಕೆಲವೊಂದು ಇಲ್ಲಿ ಕಲರ್ ಪ್ಯಾಟರ್ನ್ ಕೊಟ್ಟಿದ್ದೀನಿ ಇನ್ನು ಫ್ಲವರ್ಸ್ ಯಾವುದು ಮಗುಗೆ ಮಾಡೋಕ್ಕಾಗುತ್ತೋ ಆಗುತ್ತೋ ಅಂದ್ರೆ ಡ್ರಾ ಮಾಡೋಕ್ಕಾಗುತ್ತೆ ಆಗುತ್ತೆ ಅದನ್ನ ಆದಷ್ಟು ನೋಡಿ ಕೊಟ್ಟಿರೋಂಥದ್ದು ಈಗ ಇಲ್ಲಿ ನೀವು ನೋಡಬಹುದು ಅವನಿಗೆ ಯಾರೋ ಈ ಯಾರೋನ ಡ್ರಾ ಮಾಡೋದಕ್ಕೆ ಕಷ್ಟ ಆಯ್ತು ಬಟ್ ಟ್ರೈಡ್ ಹಾಗಾಗಿ ಓಕೆ ತಪ್ಪಾಗುತ್ತೆ ತಪ್ಪಾಗೋದೇ ಇಲ್ಲ ಅಂತ ಇಲ್ಲ ತಪ್ಪು ಮಾಡಲೇಬೇಕು ತಪ್ಪು ಮಾಡಿದಾಗಲೇ ನಾವು ಕಲಿತ್ಕೊಳಕ್ ಸಾಧ್ಯ ಅಲ್ವಾ ಹಾಗಾಗಿ ಈ ತರದ ವರ್ಕ್ಶೀಟ್ ನ ಕೊಟ್ಟಿದೀನಿ ನೆಕ್ಸ್ಟ್ ವರ್ಕ್ಶೀಟು ಇ ವಿ ಎಸ್ಗೆ ಸಂಬಂಧಪಟ್ಟಾಗಿ ಪಾರ್ಟ್ಸ್ ಆಫ್ ಅ ಪ್ಲಾಂಟ್ ಸೊ ಪ್ಲಾಂಟ್ ಇದು ಪಾರ್ಟ್ಗಳನ್ನ ಹೇಗೆ ಮಗುಗೆ ಕಲಿಸಬಹುದು ಅಂತ ಇಲ್ಲಿ ಸ್ಪೆಲಿಂಗ್ ಕಲೀಲೇಬೇಕು ಅಂತ ಇಲ್ಲ ಕಲ್ತ್ರೆ ತುಂಬಾನೇ ಖುಷಿಯಾಗಿರುವಂತಹ ವಿಷಯ ಹಾಗಾಗಿ ಕೆಲವೊಂದು ಸ್ಪೆಲ್ಲಿಂಗ್ ಗಳನ್ನ ನಾನು ಇಲ್ಲಿ ಬರ್ದಿದೀನಿ ಪ್ಲಸ್ ಅದರ ಪಾರ್ಟ್ಸ್ ಡ್ರಾ ಮಾಡಿದೀನಿ ಮಗು ಅದನ್ನ ನೋಡ್ಕೊಂಡು ನೋಡ್ಕೊಂಡು ಆಲ್ರೆಡಿ ಅವ್ನಿಗೆ ಒಂದು ಪ್ಲಾಂಟ್ ಅಂತ ತಗೊಂಡು ಅದರ ಪಾರ್ಟ್ಸ್ ನ ಗುರುತಿಸೋದಕ್ಕೆ ಬರುತ್ತೆ ಬಟ್ ಸ್ಪೆಲ್ಲಿಂಗ್ನು ಕಲೀಲಿ ಬರೆಯೋದು ಅಭ್ಯಾಸ ಆಗ್ಬೇಕು ಅನ್ನೋದಕ್ಕೆ ಈ ತರಹದ ವರ್ಕ್ಶೀಟ್ ನ ಕೊಟ್ಟಿರೋದು ಇನ್ನ ನೆಕ್ಸ್ಟ್ ವರ್ಕ್ಶೀಟ್ ಟೇಬಲ್ ನ ಕಲಿಸುವಂತಹ ಪ್ರಯತ್ನ ಸೊ ಹಾಗಾಗಿ ಮಗು ಒಂದು ಸೈಡ್ ನ ಎಷ್ಟು ಕಲ್ತಿರುತ್ತೋ ಅಷ್ಟನ್ನ ಬರೆಯುವಂತಹ ಅಭ್ಯಾಸನೂ ಆಗಬೇಕು ಅನ್ನೋದಕ್ಕೆ ಇದನ್ನ ನೋಡಿ ನೆಕ್ಸ್ಟ್ ವರ್ಕ್ಶೀಟ್ ಸರ್ಕಲ್ ದ ಓವೆಲ್ಸ್ ಓವೆಲ್ಸ್ ಇದೆ ಅದನ್ನ ಮಾತ್ರ ಸರ್ಕಲ್ ಮಾಡಬೇಕು ಇನ್ನು ಕಾನ್ಸನೆಂಟ್ಸ್ ಯಾವ್ದಿದೆ ಅದಕ್ಕೆ ಕಲರ್ ಮಾಡಬೇಕು ಅಂತ ಕೊಟ್ಟಂತಹ ಆಕ್ಟಿವಿಟಿ ಸೊ ಇದರಲ್ಲಿ ಅವನು ಓವೆಲ್ಸ್ ನ ಮೊದಲು ಸರ್ಕಲ್ ಮಾಡಿದ ಜೊತೆಗೆ ಏನ್ ಮಾಡಿದಾನೆ ಕಲರು ಸಹ ಮಾಡ್ಬಿಟ್ಟಿದ್ದಾನೆ ಐಗೆ ಅದು ಅವನಿಗೂ ಗೊತ್ತಾಯ್ತು ಅಮ್ಮ ಕಲರ್ ಮಾಡಿಬಿಟ್ಟ ಏನ್ ಮಾಡ್ಲಿ ಅಂತ ಹೇಳ್ದವೇ ಸೊ ಇಟ್ಸ್ ಹ್ಯಾಪಿ ಯಾಕಂದ್ರೆ ಎಲ್ಲಾನು ಒಟ್ಟಿಗೆ ಕಲರ್ ಮಾಡ್ತಾ ಬರ್ಬೇಕಾದ್ರೆ ಮಧ್ಯದಲ್ಲಿ ಇದ್ದಾಗ ಸಡನ್ ಆಗಿ ಅಬ್ಸರ್ವ್ ಮಾಡೋಕೆ ಆಗೋದಿಲ್ಲ ಆ ಟೈಮ್ ಅಲ್ಲಿ ಈ ತರ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಇದು ಓವಲ್ಸ್ ಮತ್ತು ಕಾನ್ಸೋನೆಂಟ್ಸ್ ನ ಕಲಿಸುವಂತಹ ಪ್ರಯತ್ನ ಇದು ನೆಕ್ಸ್ಟ್ ವರ್ಕ್ಶೀಟ್ ಈ ಕಡೆ ನೋಡಬೇಡಿ ಅವನು ಸಣ್ಣದಾಗಿ ಏನೋ ಒಂದು ಪ್ರಯತ್ನ ಮಾಡಿರೋದಷ್ಟೇನೆ ನೆಕ್ಸ್ಟ್ ಕಾಪಿ ದ ಪ್ಯಾಟ್ರನ್ ಪ್ಯಾಟ್ರನ್ ಇಲ್ಲಿ ಏನು ಕೊಟ್ಟಿರುತ್ತಲ್ಲ ಆ ಪ್ಯಾಟ್ರನ್ನ ಮಗು ಇಲ್ಲಿ ಮಾಡ್ತಾ ಹೋಗ್ಬೇಕು ನಾನು ಇಲ್ಲಿ ಜಸ್ಟ್ ಫೋರ್ ಡಾಟ್ಸ್ನ ತಗೊಂಡಿದ್ದೀನಿ ನೀವು ಎಷ್ಟು ಡಾಟ್ಸ್ನಾದ್ರು ತಗೋಬಹುದು ಬಟ್ ಸ್ಟಾರ್ಟಿಂಗ್ ಅಲ್ಲಿ ಫೋರ್ ಇದ್ದಾಗ ತುಂಬ ಒಳ್ಳೇದು ಚಿಕ್ಕ ಮಕ್ಕಳಿಗೆ ತೀರಾ ಡಾಟ್ಗಳನ್ನ ಕೊಟ್ಟಾಗ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಒಂದೊಂದು ಸತಿ ಒಂದೊಂದು ಪ್ಯಾಟ್ರನ್ಗಳನ್ನ ಕೊಡ್ತಾ ಹೋಗ್ಬೋದು ಸೊ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದೀನಿ ಏನಕ್ಕೆ ಈ ಥರ ಕಾಪಿ ಮಾಡುವಂತಹ ವರ್ಕ್ಶೀಟ್ಗಳನ್ನ ಕೊಡಬೇಕು ಅಂತ ಯಾಕೆಂದ್ರೆ ಮಕ್ಕಳು ನೆಕ್ಸ್ಟ್ ಸ್ಕೂಲ್ಗೆ ಹೋದಾಗ ಏನಾಗುತ್ತೆ ಅವ್ರಿಗೆ ಅಂದ್ರೆ ಬೋರ್ಡ್ ಅಲ್ಲಿ ಬರ್ದಿರೋದನ್ನ ನೋಡ್ಕೊಂಡು ಕಾಪಿ ಮಾಡುವಂತಹ ಅಭ್ಯಾಸನ ಮಕ್ಕಳಿಗೆ ಬರಬೇಕಾಗತ್ತೆ ಸತಿ ಏನಾಗುತ್ತೆ ನಾವು ಕಾಪಿ ಮಾಡುವಂಥದ್ದನ್ನು ಹೇಳ್ಕೊಟ್ಟಿಲ್ಲ ಅಂದಾಗ ಅವ್ರಿಗೆ ಬೋರ್ಡ್ ಅಲ್ಲಿ ಅಲ್ಲೇನೋ ಬರ್ದಿರ್ತಾರೆ ತಾವೇನೋ ಬರೆಯುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾಕೆ ಆಸ್ ಅ ಟೀಚರ್ ನಾನು ನೋಡಿದಿನಿ ತುಂಬಾ ಮಕ್ಕಳಿಗೆ ಬೋರ್ಡ್ ಅಲ್ಲಿ ಬರ್ದಿರೋದನ್ನು ಸಹ ಬರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಈ ತರದ ವರ್ಕ್ಶೀಟ್ಗಳನ್ನು ಗಳನ್ನ ಮಕ್ಳಿಗೆ ತುಂಬಾ ಮಾಡಿಸ್ದಾಗ ದೇ ಕ್ಯಾನ್ ಈಸಿಲಿ ಕಾಪಿ ದ ಥಿಂಗ್ಸ್ ಬೋರ್ಡ್ ಅಲ್ಲಿ ಏನಿರುತ್ತಲ್ಲ ಅದನ್ನ ಈಸಿಯಾಗಿ ಕಾಪಿ ಮಾಡ್ಕೊಳ್ತಾರೆ ಇನ್ನು ಇಲ್ಲಿಗೆ ಬರೋದಾದ್ರೆ ಪಿಕ್ಚರ್ ನೋಡ್ಕೊಂಡು ಅವನು ಏನು ಅನ್ನೋದನ್ನ ಬರಿಬೇಕಾಗಿತ್ತು ಸೊ ಇದು ಕರೆಕ್ಟ್ ಆಗಿ ಬರ್ದಿದ್ದಾನೆ ಇಲ್ಲಿ ಏನ್ ಮಾಡಿದಾನೆ ಸಿ ಉಲ್ಟ ಬರ್ದಿದ್ದಾನೆ ಹಾಗಾಗಿ ಇಟ್ಸ್ ಓಕೆ ಅವನಿಗೆ ಕೆಲವೊಂದ್ಸತಿ ಕನ್ಫ್ಯೂಸ್ ಮಾಡ್ಕೊಳ್ತಾನೆ ಅವನು ಹಾಗಾಗಿ ಇದು ಕ್ಯಾಟ್ ಅನ್ನೋದನ್ನ ಸಿ ಮಾತ್ರ ಉಲ್ಟಾ ಬರ್ದಿದ್ದಾನೆ ಬಟ್ ಸ್ಪೆಲಿಂಗ್ ವೈಸ್ ಕರೆಕ್ಟ್ ಅವನು ಸ್ಪೆಲಿಂಗ್ ಕರೆಕ್ಟ್ ಆಗಿ ಹೇಳ್ತಾ ಬರೀಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇನ್ನು ನೆಕ್ಸ್ಟ್ ವರ್ಕ್ಶೀಟು ಅಡಿಷನ್ ಇಲ್ಲಿ ಅಡಿಷನ್ ಸ್ವಲ್ಪ ಟ್ರಿಕ್ಕಿ ಆಗಿರುವಂತಹ ಅಡಿಷನ್ ಕೆಲವೊಂದು ಶೇಪ್ಸ್ ನ ಕೊಟ್ಟಿದ್ದೀನಿ ನಂಬರ್ಸ್ ನ ಕೊಟ್ಟಿದ್ದೀನಿ ಈಗ ಗೆ ಒನ್ ಇಲ್ಲಿ ಟ್ರಯಾಂಗಲ್ ಇದೆ ಮಗು ಏನ್ ಮಾಡಬೇಕು ಇಲ್ಲಿ ಒನ್ ಅಂತ ಹಾಕೊಳ್ಬೇಕು ನೆಕ್ಸ್ಟ್ ಸ್ಕ್ವೇರ್ ಇದೆ ಸ್ಕ್ವೇರ್ ಗೆ ಫೋರ್ ನಂಬರ್ ಕೊಟ್ಟಿದ್ದೀನಿ ಫೋರ್ನ ಹಾಕೋಬೇಕು ಒನ್ ಪ್ಲಸ್ ಫೋರ್ ಇಟ್ಕೊಳ್ತು ಎಷ್ಟು ಅನ್ನೋದನ್ನ ಮಗು ಬರೀಬೇಕು ಸೊ ಈ ತರ ಮಾಡ್ಬೇಕಾದ್ರೆ ಏನಾಗುತ್ತೆ ಮಗುಗೆ ಮೇಲೆ ನೋಡ್ಬೇಕು ಮಾಡಬೇಕು ಸೊ ಸ್ವಲ್ಪ ಈಗ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳ್ತೀವಿ ಸ್ವಲ್ಪ ಕಷ್ಟ ಏನಾದ್ರು ಇದ್ದಾಗ ಅದನ್ನ ಹೇಗೆ ಸಾಲ್ವ್ ಮಾಡಬಹುದು ಏನು ಅನ್ನೋದು ಮಗುಗೆ ಗೊತ್ತಾಗುತ್ತೆ ಇನ್ನ ನೆಕ್ಸ್ಟ್ ವರ್ಕ್ಶೀಟ್ ರೈಮಿಂಗ್ ವರ್ಡ್ಸ್ ಇಲ್ಲಿ ನಾನೊಂದು ಏಟ್ ವರ್ಡ್ಸ್ ಕೊಟ್ಟಿದ್ದೀನಿ ಅದಕ್ಕೆ ರೈಮಿಂಗ್ ವರ್ಡ್ಸ್ ನ ಹೇಳ್ಬೇಕು ಮಗುಗೆ ಬರೆಯೋಕ್ ಬಂದ್ರೆ ವೆಲ್ ಅಂಡ್ ಗುಡ್ ಬರ್ಲಿಲ್ಲ ಅಂದ್ರೆ ಅವ್ನಿಗೆ ಓರಲ್ಲಿ ಹೇಳೋದಕ್ಕೆ ಇವೆಲ್ಲಾನು ಬರುತ್ತೆ ಈಗ ನಾನು ಕ್ಯಾಟ್ ಅಂದ್ರೆ ಅವ್ನ್ ಮ್ಯಾಟ್ ಅಂತಾನೆ ಬ್ಯಾಟ್ ಹೇಳ್ತಾನೆ ಸೊ ಹಾಗಾಗಿ ಕೆಲವೊಂದು ರೈಮಿಂಗ್ ವರ್ಡ್ಸ್ ಗಳು ಕಲ್ತಿರೋದ್ರಿಂದ ಟ್ರೈ ಮಾಡೋದಕ್ಕೋಸ್ಕರ ಕೊಟ್ಟಿರಂತದ್ದು ನಾನು ಬರದ ಮೇಲಿಂದ ಪಿಕ್ಚರ್ನೂ ಸಹ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಶೇರ್ ಮಾಡ್ತೀನಿ ಸೊ ನೀವು ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಇನ್ಸ್ಟಾಗ್ರಾಮ್ ಐ ಡಿನ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಐಡಿಗೆ ನೀವು ಲಾಗಿನ್ ಆಗಿ ನನ್ನ ಫಾಲೋ ಮಾಡಬಹುದು ಇನ್ನು ಕೊನೆಯ ವರ್ಕ್ಶೀಟು ಪ್ಲೇಸ್ ವ್ಯಾಲ್ಯೂಗೆ ಸಂಬಂಧಪಟ್ಟ ಹಾಗೆ ಪ್ಲೇಸ್ ವ್ಯಾಲ್ಯೂಗೆ ಸಂಬಂಧಪಟ್ಟ ಹಾಗೆ ನಾನು ಶೇರ್ ಮಾಡ್ತೀನಿ ಆಫ್ ನಾನು ಇರೋಂಥದ್ದು ಟೆನ್ಸ್ ಮತ್ತು ಒನ್ಸ್ ಅದಕ್ಕಿಂತ ಜಾಸ್ತಿ ಅವನಿಗೆ ಹೋಗಿಲ್ಲ ಸೊ ಟೆನ್ಸ್ ಪ್ಲೇಸ್ ಯಾವ್ದಿದೆ ಅದನ್ನ ಸರ್ಕಲ್ ಮಾಡಬೇಕು ಇಲ್ಲ ಶೇರ್ ಮಾಡಬೇಕು ಕಲರ್ ಮಾಡಬೇಕು ಸೊ ಯಾವ್ದಾರು ಸರಿ ಏನಾರು ಮಾಡಬಹುದು ಈಗ ಒಂದು ಎಕ್ಸಾಂಪಲ್ ಅಂತ ತಗೊಳೋದಾದ್ರೆ ಇಲ್ಲಿ ನಾನು ಕಲರ್ ದ ಡಿಜಿಟ್ ವಿಚ್ ಈಸ್ ಅಟ್ ದ ಟೆನ್ಸ್ ಪ್ಲೇಸ್ ಟೆನ್ತ್ ಪ್ಲೇಸ್ ಅಲ್ಲಿ ಯಾವ್ದಿದೆ ಅದನ್ನ ಕಲರ್ ಮಾಡು ಅಂತ ಹೇಳಿದೀನಿ ಸೊ ಇದು ಟೆನ್ ಪ್ಲೇಸ್ ಅಲ್ಲಿ ಇರೋದ್ರಿಂದ ಇದನ್ನ ಕಲರ್ ಮಾಡುತ್ತೆ ಇಲ್ಲಿ ಶೇಡ್ ಮಾಡೋದಕ್ ಹೇಳಿದೀನಿ ಟೆನ್ ಪ್ಲೇಸ್ ಅಲ್ಲಿರೋದನ್ನ ಸೊ ಮಗು ಈ ನ ಶೇಡ್ ಮಾಡುತ್ತೆ ಸೊ ಆತರ ಮಗುಗೆ ಯಾವುದು ಅನ್ನೋದು ಗೊತ್ತಾಗ್ಬೇಕು ಈಗ ಇಲ್ಲಿರೋ ಸೆಂಟೆನ್ಸ್ ನ ಮಗುಗೆ ಖಂಡಿತ ಓದೋದಕ್ಕಾಗೋದಿಲ್ಲ ನಾವು ಓದಿ ಹೇಳಬೇಕು ಆದ್ರೆ ಇಲ್ಲಿ ಟೆನ್ಸ್ ಒನ್ಸ್ ಅನ್ನೋದನ್ನ ಏನ್ ಅಂಡರ್ಲೈನ್ ಮಾಡಿರೋದ್ರಿಂದ ಅದನ್ನ ಮಾತ್ರ ಮಗು ಕಂಡು ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನಿಮ್ಗೆ ಈ ಎಲ್ಲ ವರ್ಕ್ಶೀಟ್ಗಳು ಇಷ್ಟ ಆಗಿದ್ರೆ ಯಾರಿಗೆ ಇದು ಹೆಲ್ಪ್ ಆಗುತ್ತಲ್ಲ ಅವ್ರಿಗೆ ಮೊದಲು ಅದನ್ನು ಶೇರ್ ಮಾಡೋದು ಮರಿಬೇಡಿ ಹಾಗೇನೆ ಒಂದು ಲೈಕ್ ನ ಸಹ ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ